ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಮೂಲಕ ತುಂಬಾನೇ ಫೇಮಸ್ ಆದಂತವರು ಸುನಿಲ್. ಇವರು ಅದ್ಭುತವಾದಂತ ನಟ ಮಾತ್ರವಲ್ಲದೆ ಬಾಲ ನಟರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅದ್ಭುತವಾದಂತ ಸಿಂಗರ್ ಕೂಡ ಹೌದು. ಸುಮಿತ್ರ ಅವರ ಮಗ ಸುನಿಲ್ ರಾವ್ ಅವರು. ಇವರ ತಂಗಿ ಬೇರೆ ಯಾರು ಅಲ್ಲ, ಸೌಮ್ಯ ಅಂತ. ಏಳು ಸುತ್ತಿನ ಕೋಟೆ, ಕೆಂಡದ ಮಳೆ, ರೆಡಿಮೇಡ್ ಗಂಡ, ಶಾಂತಿ ಕ್ರಾಂತಿ, ಈಗ ಅನೇಕ ಸಿನಿಮಾಗಳಲ್ಲಿ ಬಾಲ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ದೊಡ್ಡವರಾದ ಮೇಲೆ ಎಕ್ಸ್ಕ್ಯೂಸ್ ಮೀ, ಬಾಬರೋ ರಸಿಕ, ಮಸಾಲ, ಚಪ್ಪಾಳೆ, ಪ್ರೇಮಿಸಂ, ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸುನಿಲ್ ಈಗಲೂ ಕೂಡ ಎಲ್ಲರಿಗೂ ಚಿರ ಪರಿಚಯ. ಇವರನ್ನು ಯಾರೂ ಕೂಡ ಮರೆಯಲು ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಮುಖ ಪರಿಚಯ ಇರುವಂಥ ನಟ ಸುನಿಲ್ ಅವರು. ಸಾಕಷ್ಟು ಜನರಿಗೆ ಇವರ ಫ್ಯಾಮಿಲಿಯ ವಿಚಾರ ಗೊತ್ತಿರೋದಿಲ್ಲ. ಆದರೆ ಹೆಚ್ಚು ವರ್ಷಗಳ ಕಾಲ ಇವರ ದಾಂಪತ್ಯ ಜೀವನ ಉಳಿಯಲಿಲ್ಲ. ವಿಚ್ಛೇದನವನ್ನು ಪಡೆದುಕೊಂಡ್ಬಿಟ್ರು. ಸುನಿಲ್ ಅವರ ತಂಗಿ ಮದುವೆಯಾಗಿರುವುದು ಒಬ್ಬ ಅದ್ಭುತವಾದಂಥ ದೊಡ್ಡ ಗಾಯಕರನ್ನು. ಆದರೆ ಹೆಚ್ಚು ದಿನ ದಾಂಪತ್ಯ ಜೀವನ ಉಳಿಯಲಿಲ್ಲ. ವಿಚ್ಛೇದನವನ್ನು ಪಡೆದುಕೊಂಡ್ಬಿಟ್ರು. ಇವರ ತಂಗಿ ಸೌಮ್ಯ ರಾವ್ ಅವರು ಮದುವೆಯಾಗಿದ್ದು ಬೇರೆ ಯಾರನ್ನೂ ಅಲ್ಲ, ಕನ್ನಡದ ಅದ್ಭುತವಾದಂಥ ಗಾಯಕ ರಾಜೇಶ್ ಕೃಷ್ಣನ್ ಅವರನ್ನು. ಹೌದು, ಸಂಬಂಧದಲ್ಲಿ ಹೇಳಬೇಕು ಅಂದರೆ ಸುನಿಲ್ ರಾವ್ ಅವರಿಗೆ ರಾಜೇಶ್ ಕೃಷ್ಣನ್ ಅವರು ಭಾವ ಆಗಬೇಕು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಕೆಲವಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಸೌಮ್ಯ ಅವರು ರಾಜೇಶ್ ಕೃಷ್ಣನ್ ಅವರಿಂದ ಬೇರ್ಪಟ್ಟರು. ಸುನಿಲ್ ಅವರ ಫ್ಯಾಮಿಲಿಯ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಇವರ ತಂಗಿ ಸೌಮ್ಯ ಅವರು ಈಗಲೂ ಕೂಡ ಒಂಟಿ ಜೀವನವನ್ನು ಸಾಗಿಸುತ್ತಿದ್ದಾರೆ.